ಕೊನೆ ದಿನ ಇವತ್ತು ಈ ಹೋಟೆಲಲ್ಲಿ ಸೋಮವಾರ ಬಂದಿದ್ದು, ಸೋಮವಾರದಿಂದ ಇವತ್ತು ಶುಕ್ರವಾರ ಆಗ್ತಾ ಇದೆ. ಈ ಶುಕ್ರವಾರ ಈ ಹೋಟೆಲಲ್ಲಿ ಕೊನೆ ದಿನ, ನನಗೆ 12 ಗಂಟೆಗೆ ಚೆಕ್ಔಟ್ ಮಾಡ್ಬೇಕು ಇವತ್ತು. ಇವತ್ತು ಇಲ್ಲಿ ಕೊನೆ ದಿನ ಆದ್ರಿಂದ ಯಾವುದು ಬ್ರೇಕ್ಫಾಸ್ಟ್ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡ್ಬೋದು. ಫ್ರೈಡ್ ರೈಸ್ ಇದೆ, ನೂಡಲ್ಸ್ ಇದೆ, ಆಮ್ಲೆಟ್ಟು, ಕೆಲಾಕ್ಸ್ ಇದೆ ನೋಡಿ, ಆಮೇಲೆ ಬ್ರೆಡ್ ಇದೆ, ಬ್ರೆಡ್ಡು ವಿತ್ ಬ್ರೌನ್ ಬ್ರೆಡ್ ಇದೆ, ಸ್ವೀಟ್ ಬ್ರೆಡ್ ಇದೆ, ಬಟರ್, ಜಾಮು, ಫ್ರೂಟ್ಸ್ ಇದೆ ನೋಡಿ, ಸಲಾಡು, ಕಾಫಿ ಟೀಗೆ, ಆಮೇಲೆ ಇಲ್ಲಿ ಒಂದು ಜ್ಯೂಸು. ಇಷ್ಟು ಇಲ್ಲಿ ಈ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಗಡೆ ಹೋಗ್ತೀನಿ, ನೋಡೋಣ. ನೋಡಿ ಬ್ರೇಕ್ಫಾಸ್ಟು, ಆಮ್ಲೆಟು ಒಂದು ತೊಗೊಂಡಿದ್ದೀನಿ, ಎಗ್ ರೈಸ್ ತೊಗೊಂಡಿದ್ದೀನಿ, ಇದೊಂದು ಇದು ತೊಗೊಂಡಿದ್ದೀನಿ, ಕಾಳಿಂದು ಒಂದು ಜ್ಯೂಸ್ ಇದೆ. ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ. ಇದು ಇಲ್ಲಿ ಒಂದು ನೋಡ್ಬೋದು, ರೋಡಿಂದ ಆ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆದರೂ ಕೂಡ ಮೈನ್ ರೋಡ್ ನೋಡಿ, ಎಲ್ಲೂ ಆ ಥರ ಗಲೀಜಾಗಿಲ್ಲ. ಎಷ್ಟು ನೀಟಾಗಿ ವ್ಯವಸ್ಥಿತವಾಗಿ ಏನು ಕೆಲಸ ನಡೀತಾ ಇದೆ ನೋಡಿ. ಎಲ್ಲೂ ಅದರ ಡೆಸ್ಕ್ ಇಲ್ಲ, ಒಂದು ಕಡೆ ಧೂಳು ಕಾಣ್ತಾ ಇಲ್ಲ ನನಗೆ, ನೀಟಾಗಿದೆ ಕೆಲಸ. ಅಲ್ಲಿ ಒಂದೊಂದು ಸಿಗರೆಟ್ ತುಂಡು ಕೂಡ ಬಿದ್ದರೂ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಯಾವ ಮಟ್ಟಿಗೆ ಕ್ಲೀನಿಂಗ್ ಇದೆ ನೋಡಿ. ಆ ರೋಡಲ್ಲಿ ಮೈನ್ ರೋಡಲ್ಲಿ ರಿಸ್ಕ್ ತಗೊಂಡು ಒಂದು ತುಂಡು ಸಿಗರೆಟ್ ಪೀಸ್ ಬಿದ್ದಿರೂ ಎತ್ತುತ್ತಾ ಇದ್ದಾರೆ ಅಲ್ಲಿ. ನೀಟ್ನೆಸ್ಸು ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಎಷ್ಟು ಇದಾಗಿ ಮಾಡ್ತಾರೆ ಇಲ್ಲಿ ನೋಡಿ. ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಫುಲ್ ಲೈನ್ಗಳನ್ನೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟು ಕವರ್ ಮಾಡಿ ಇದು ಮಾಡ್ತಾಯಿದ್ದಾರೆ. ಎಷ್ಟು ನೀಟ್ನೆಸ್ ಆಗಿದೆ, ಅಷ್ಟು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ರೋಡಲ್ಲಿ ಎಲ್ಲೂ ಆ ಥರ ಮಣ್ಣಾಗಲಿ ಮತ್ತೊಂದಾಗಲಿ ಎಲ್ಲೂ ಕಾಣಿಸ್ಕೊತ ಇಲ್ಲ. ಇವೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿದೆಯಲ್ಲ, ಯಾಕೆ ನಮ್ಮ ಕಡೆಯೂ ಈ ಥರ ಇರಬಾರ್ದು ಅಂತ ನಮ್ಗೆ ಅನಿಸುತ್ತೆ. ಆದಷ್ಟು ನಮಗೂ ಈ ಥರ ಆದರೆ ನಮಗೆ ಖುಷಿನೇ ಅನಿಸುತ್ತೆ, ಎಷ್ಟು ನೀಟಾಗಿದೆ. ಕೆ ಆರ್ ಟವರ್ಗೆ ಈಗ ಹೋಗ್ತಾ ಇದ್ದೀನಿ. ಈ ಕೇಳ್ ಟವಲ್ ಬರಬೇಕಂದ್ರೆ ನಿಮಗೆ ಇಲ್ಲಿ ಮೆಟ್ರೋ ಯಾವುದೂ ಇಲ್ಲ, ನೀವು ಬಂದರೆ ಬಸ್ಸಲ್ಲಿ ಯಾವ್ದಾದ್ರು ಬರಬೇಕು. ಕೆ ಎಲ್ ಸಿಟಿ ಅಂತೇಳಿದೆ ಬಸ್ಸು, ಅದನ್ನೆಲ್ಲ ನೋಡಿಕೊಂಡು ಬಂದರೆ ಇಲ್ಲಿ ಬಸ್ಸಲ್ಲಿ ಬರ್ಬೋದು. ನೋಡ್ಬೋದು ಇಲ್ಲಿ ಸ್ವಲ್ಪ ನಡಿಬೇಕಂದ್ರೆ ಅಪ್ಪ ಐತೆ ನೋಡಿ.
ಅದಕ್ಕೆ ಒಂದು ಸ್ವಲ್ಪ ಆಯಾಸ ಆಗ್ತಾ ಇದೆ. ಕೇಳ್ ಟವರ್ ಮುಗೀತು ನೋಡ್ಬೋದು. ಕೇಳ್ ಟವರು ಕೇಳ್ ಟವರ್ ಎಲ್ಲ ಆಗಿ ಈಗ ಒಂದು ಅಪ್ಸೆಟ್ ಡೌನ್ ಹೌಸ್ ಅಂತ ಇದೆ, ಅದಕ್ಕೆ ಹೋಗೋಣ ಅಂತ ಇದು ನೋಡ್ತಾ ಇದ್ದೀನಿ. ನೋಡ್ಬೋದು ಅಪ್ಸೆಟ್ ಡೌನ್ ಹೌಸ್ ಟಿಕೆಟ್ ಬಂದು 24 ringgits ಇದೆ ಒಬ್ಬರಿಗೆ. 24 ringgits ನೋಡಬೇಕು ಒಳಗಡೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಪ್ಸೈಡ್ ಡೌನ್ ಹೌಸ್ಗೆ ಎಂಟ್ರಿ ಆಗ್ತಾ ಇದೀವಿ ಒಳಗಡೆ. ನೋಡಿ ಎಲ್ಲ ಒಂದು ಇದು ಚಿಲ್ಡ್ರನ್ ರೂಮ್ ಇದು, ಅದರಲ್ಲಿ ಎಲ್ಲ ನೋಡಿ ಟೆಂಟ್ ಎಲ್ಲ ಪ್ರತಿಯೊಂದು ಉಲ್ಟಾ ಹ್ಯಾಂಗಿಂಗ್ ಆಗಿದೆ. ಸ್ಟಡಿ ಟೇಬಲ್ ನೋಡಿ, ಆ ಬುಕ್ಕು ಕೂಡ ನೋಡಿ ಹೇಗಿದೆ ಹ್ಯಾಂಗಿಂಗು ಪ್ರತಿಯೊಂದೂ ಕೂಡ. ಡಸ್ಟ್ಬಿನ್ ನೋಡಿ, ಡಸ್ಟ್ಬಿನ್ ಹೇಗಿದೆ. ಟಾಯ್ಸ್ಗಳು ನೋಡಿ, ದಿಂಬು ಮ್ಯಾಟ್ರಸ್ಸು ಹೇಗಿದೆ ನೋಡಿ. ಇಲ್ಲಿ ಲಂಚ್ದು ಡಿನ್ನರ್ ಟೇಬಲ್ ನೋಡಿ ಹೇಗಿದೆ, ಎಲ್ಲ ಮೇಲೆ ನೆತಾಕ್ಬಿಟ್ಟಿದ್ದಾರೆ. ಬೆಡ್ ನೋಡಿ, ಇಲ್ಲಿ ನೋಡಿ ಬೆಡ್ ನೋಡಿ ಮೇಲೆ ನೆತಾಕ್ಬಿಟ್ಟಿದ್ದಾರೆ. ಇದೊಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನಿಂತಿರೋ ಜಾಗ ಬಂದು ಮನೆದೊಂದು ರೂಫ್ ಅಂದ್ಕೊಬೋದು. ಆ ರೂಫ್ ಟಾಪ್ ಮೇಲೆ ನಾನು ನಿಂತಿದ್ದೀನಿ. ನೋಡಿ ಕಿಚನ್ ನೋಡಿ, ಕಿಚನ್ದು ಟೇಬಲ್ ನೋಡಿ ಹೇಗಿದೆ. ಏನು ಡೈನಿಂಗ್ ಟೇಬಲ್ ನೋಡಿ ಹ್ಯಾಂಗಿಂಗ್ ಆಗಿದೆ. ಕೇಳ್ತವರಿಂದ ಗಾಡಿ ಹೇಳಿದ್ದೀನಿ. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ, ಫ್ರೀ ಬಸ್ ಸೆಕೆಂಡ್ ಬಸ್ ಅದಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೇವೆ. ಬಸ್ಸಲ್ಲಿ ಬಂದರೆ ಬಸ್ಸಲ್ಲಿ ಹೋಗ್ಬೇಕು ನೋಡಿ. ಇದೆ ಗೋಕೆಲ್ ಫ್ರೀ ಬಸ್ ಸರ್ವಿಸ್. ಕೆಲವೊಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗ್ಬಿಟ್ಟು ಆ ಬಸ್ಸು ಲೈನ್ ಹೋಗುತ್ತೆ, ಅದರಿಂದ ಹಾಂ ಒಬ್ಬರ ಹತ್ರ ನಾನು ಇಲ್ಲಿ ಮಲೇಷ್ಯನ್ ಇರೋವಂಥವ್ರು ನಮ್ಮ ತಮಿಳವರು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವರು ಹೇಳಿದ್ರು 3000 ringgits ಇದ್ದರೆ ಮಲೇಷ್ಯಾದಲ್ಲಿ ಆರಾಮಾಗಿ ಲಕ್ಸುರಿಯಾಗಿ ಬದುಕ್ಬೋದು ಅಂತ. ಅಂದರೆ ನಾರ್ಮಲಿ ಇಂಡಿಯನ್ ಕರೆನ್ಸಿ ಪ್ರಕಾರ ಒಂದು 50,000 to 60,000 ಬಿಟ್ವೀನಲ್ಲಿ ಕೇಳ್ತಾ ಇದ್ದೆ. ಮಲೇಷ್ಯಾದಲ್ಲಿ ಕಾಲೇಜ್ ನೋಡಿ ಯಾವ ಥರ ಇದೆ. ಕಾಲೇಜ್ ಮಲೇಷ್ಯಾಗೆ ಬಂದು 5 ದಿವಸ ಆಗ್ತಾಯಿದ್ದೆ. ಈ 5 ದಿವಸದಲ್ಲಿ ನಾನು ಒಂದು ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೆ. ಆ ಹೋಟ್ಲಲ್ಲಿ ಊಟ ಮಾಡ್ತಾ ಇರೋದಕ್ಕೆ ನಾನು ಇಂಡಿಯಾದಲ್ಲೇ ಊಟ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ನಮ್ಮ ಇಂಡಿಯನ್ ಫುಡ್ಡು ಸಿಗುತ್ತೆ ಅಲ್ಲಿ, ಅದನ್ನ ತೋರಿಸ್ತೀನಿ ಇವಾಗ. ನನ್ನ ಈ 5 ದಿವಸ ಇಲ್ಲೇ ನಾನು ಪ್ರತಿಯೊಂದು ಊಟ ಮಾಡ್ಕೊಂಡಿರೋ ಮಾಡಿರೋದು ತುಂಬ ಚೆನ್ನಾಗಿದೆ. ಅಮೌಂಟು ಕೂಡ ತುಂಬ ಕಮ್ಮಿನೇ ಇದೆ. ಇಬ್ಬರಿಗೆ ಒಂದು 400 to 350 rupees ಒಳಗಡೆ ಆಗೋಗುತ್ತೆ. ಆ ಥರ ಇದೆ ಊಟ, ತುಂಬ ಚೆನ್ನಾಗಿದೆ. ಇನ್ಕ್ಲೂಡಿಂಗ್ ನಾನ್ ವೆಜ್ ತಿಂತಾ ಇದೆ, ನಾನ್ ವೆಜ್ ತಿಂತ ವೆಜ್ ಅಂತ ಅಂತ ವೆಜ್ ಅದು ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ನಾರ್ಮಲಿ ಒಂದು ಇಬ್ಬರಿಗೆ ಒಂದು 4 paratha, ಆಮೇಲೆ ಒಂದು 2 omelette, ಚಿಕನ್ ಐಟಮು, ರೈಸು, ಆಮೇಲೆ ಒಂದು ಟೀ, ಇಷ್ಟೆಲ್ಲ ಸೇರಿ ಒಂದು 18 ringgits to 20 ringgits ಒಳಗಡೆ ಆಗ್ತಾಯಿತ್ತು. ಅದು ಇಲ್ಲಿವರೆಗೂ ತಿಂದಿದ್ದೀನಿ. ನಮ್ಮದು ಏನು ಹೋಟೆಲ್ ಇದೆ ಅಲ್ಲಿಂದ ವಾಕಬಲ್ಲು ಒಂದು 5 ನಿಮಿಷದಲ್ಲೇ ವಾಕಬಲ್ಲಲ್ಲೇ ಸಿಗ್ತಾ ಇದೆ. ನೋಡ್ಬೋದು ಇದೆ ಹೋಟೆಲ್ಲು. ಹಾಂ
ಬಟ್ಟೆ ತುಂಬ ಹಸಿದಿದೆ, ಊಟ ಮಾಡಿದ್ರೆ ಸಾಕು ಅನ್ನೋದಾಗಿದೆ. ಆರ್ಡ್ರ್ ಮಾಡ್ಬೇಕು ಇವಾಗ, ಆರ್ಡ್ರ್ ಮಾಡಿ ಊಟ ಮಾಡಿ ಏರ್ಪೋರ್ಟ್ ಹೋಗ್ಬೇಕು. 9 ಗಂಟೆ ಇದೆ ಫ್ಲೈಟು. ಇಲ್ಲಿಂದ ನಮ್ಮ ಹೋಟೆಲಿಂದ ಏರ್ಪೋರ್ಟಿಗೆ 61 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ನೋಡೋಣ, ಯಾರೋ ಬರಲಿಲ್ಲ. ಇದು ಆರ್ಡ್ರ್ ಮಾಡಿದ್ದೀವಿ. ಇವಾಗ ಅನ್ನ ಮಾಡಿದ್ದೀವಿ, ಒಂದು ಬಟರ್ ಪೆಪ್ಪರ್ ಚಿಕನ್ ಮಾಡಿದ್ದೀವಿ. ಆಮೇಲೆ ಇನ್ನೇನು ಮಾಡಿದ್ರೆ ಆಮ್ಲೆಟ್, 2 ಆಮ್ಲೆಟ್ ಮಾಡಿದ್ದೀವಿ. ನೋಡೋಣ. ನೋಡಿ, ನಾವು ಊಟ ಮಾಡಿದ ಬಿಲ್ಲು ಇದು, ಪ್ರೈಸ್ ನೋಡಿ, ಇದರಲ್ಲಿ 25.45 ರಿಂಗಿಟ್ಸ್ ಆಗಿದೆ ಟೋಟಲ್ಲು. ಇದರಲ್ಲಿ ಇನ್ನೊಂದು ತೋರಿಸ್ತು ನೋಡಿ, ಇದೊಂದು ನೋಡಿ. ಇದರಲ್ಲಿ ಒಂದು ಬ್ರೂ, 6 ರೋಟಿ, 2 ಆಮ್ಲೆಟು, 1 ಪೆಪ್ಪರ್ ಚಿಕನ್ನು, ಟೋಟಲ್ ಸರಿ 22 ರಿಂಗಿಟ್ಸ್ ಆಗಿದೆ. ಇದನ್ನು ನೋಡಿ, ಇದರಲ್ಲಿ ಒಂದು ಗಾರ್ಲಿಕ್ ನಾನು, ಒಂದು ತಂದೂರಿ ಚಿಕನ್ನು, ಒಂದು ದೋಸೆ, 1 ಪೆಪ್ಪರ್ ಚಿಕನ್ನು, 2 ಆಮ್ಲೆಟು, 1 ನೆಸ್ಕ್ಯಾಫೆ, 1 ಬಟರ್ ನಾನು, ಇಷ್ಟೆಲ್ಲ ಟೋಟಲ್ ಸೇರಿ 28.30 ರಿಂಗಿಟ್ಸ್ ಅಂದರೆ ಟೋಟಲ್ ಬಂದು 30 ರಿಂಗಿಟ್ಸ್ ಕಂಪ್ಲೀಟ್ ಆಗಿದೆ ನೋಡಿ. ಇದರಲ್ಲಿ ಬ್ಯಾಗಲ್ಲಿ ಏನಾದರೂ ಪರ್ಫ್ಯೂಮ್ ಬಾಟಲ್ ಏನಾದರೂ ಇದ್ದರೆ 160 ml ಮೇಲ್ಗಡೆ ಅಥವಾ 100 ಮೇಲ್ಗಡೆ ಇತ್ತು ಅಂದರೆ ಅಲ್ಲೇ ಕಿತ್ಕೊಂತಾರೆ. 100 ಒಳಗಡೆ ಇದ್ದರೆ ಮಾತ್ರ ಅಲೋ ಮಾಡೋದು, ವಾಟರ್ ಬಾಟ್ಲ್ ಬಿಡಲ್ಲ. ಡೊಮೆಸ್ಟಿಕಲ್ಲಿ ನಾವು ಅದೇ ಥರ ನೋಡಿದ್ರಿ, ಡೊಮೆಸ್ಟಿಕ್ಕು ಅಂದರೆ ಇದು ಕೋಲಾಲಂಪುರಿಂದ ಲಂಕಾವಿಗೆ ಹೋಗಬೇಕಾದ್ರೆ ಅದ್ರಲ್ಲಿ ಲೈಟ್ರನ್ನು ಬಿಟ್ಟಿದ್ರು, ಪರ್ಫ್ಯೂಮ್ ಬಾಟ್ಲನ್ನು ಬಿಟ್ಟರು, ಆಮೇಲೆ ವಾಟರ್ ಬಾಟ್ಲನ್ನು ಬಿಟ್ಟರು, ಫುಲ್ ಬಾಟ್ಲ್ ಇತ್ತು ಬಿಟ್ಟಿದ್ರು. ಇಲ್ಲಿ ಇನ್ನೊಂದು ಏನಂದರೆ ನಾನು ಅಬ್ಸರ್ವ್ ಮಾಡಿದೆ, ಒಂದು ಬೋರ್ಡಿಂಗ್ ಪಾಸ್ ನಾವು ಏನಾದರೂ ಇದು ಮಾಡ್ಕೊಬೇಕು, ಟಿಕೆಟ್ನ ಅಂದರೆ ಹೇಳ್ತೀವಲ್ಲ, ಅದನ್ನ ಕಲೆಕ್ಟ್ ಮಾಡ್ಕೊಬೇಕು ಅಂದರೆ ಏನಂತ ಒಂದು ರಿಸ್ಕ್ ಇರಲ್ಲ, ಕೀವಲ್ಲಿ ನಿಂತ್ಕೊಳಂಗಿರಲ್ಲ, ಏನಿರಲ್ಲ. ಒಂದು ಸೆಲ್ಫ್ ಬೋರ್ಡಿಂಗ್ ಅಂತ ಹೇಳ್ಬಿಟ್ಟು ಒಂದು ಮಿಷಿನ್ ಇರುತ್ತೆ, ಆ ಮಿಷಿನ್ಗೆ ಹೋದ್ರೆ ನೋಡಿ ಈ ಟೈಪ್ ನಿಮಗೊಂದು ಬೋರ್ಡಿಂಗ್ ಪಾಸ್ ಬರುತ್ತೆ, ಇದನ್ನ ತೊಗೊಂಡು ಸೀದಾ ಒಳಗಡೆ ಬಂದುಬಿಡ್ಬೋದು. ಇಷ್ಟು ಮಲೇಷ್ಯನ್ ಇಲ್ಲಿ ಏರ್ಪೋರ್ಟಲ್ಲಿ ನಡೆದಿದ್ದು. ಇನ್ನು ಮಲೇಷ್ಯಾದು ಈಗ ಟೋಟಲ್ ಸೋಮವಾರದಿಂದ ಇವತ್ತುವರೆಗೂ 5 ಡೇಸ್ ಏನು ನಡೀತು ರೀಕ್ಯಾಪ್ ಅಂತ ಹೇಳಿದ್ರೆ, ಫಸ್ಟು ಸೋಮವಾರ ನಾವು ಬಂದ್ರಿ, ಸೋಮವಾರ ಬಂದಿದ್ದ ದಿನ ಎಲ್ಲೂ ಹೋಗಲಿಲ್ಲ, ಡೈರೆಕ್ಟಾಗಿ ಇಲ್ಲಿಂದ ಹೋಟೆಲ್ಗೆ ಹೋಗಿದ್ವಿ, ಹೋಟೆಲಲ್ಲಿ ಸ್ಟೇ ಮಾಡಿದೆ ಅವತ್ತು ನೈಟು. ನೆಕ್ಸ್ಟು ಮಾರ್ನಿಂಗ್ ಬಂದು ಪೆಟ್ರೋನಸ್ ಟವರ್ ನೋಡಿದ್ರಿ, ಪೆಟ್ರೋನಸ್ ಟವರ್ ನೋಡಿಕೊಂಡು ಅಲ್ಲಿ ನೈಟ್ ಮಾರ್ಕೆಟ್ ಅದಿದ್ದೆಲ್ಲ ನೋಡಿಕೊಂಡು ತಿರ್ಗಾ ಬಂದು ರೂಮಿಗೆ ಇದು ಮಾಡಿದ್ರಿ. ಇನ್ನು ನೆಕ್ಸ್ಟು ಲಂಕಾವಿಗೆ ಹೋಗಿದ್ವಿ, ಬೆಳಿಗ್ಗೆ ಫ್ಲೈಟ್ ಇತ್ತು, 7 ಗಂಟೆಯಲ್ಲಿ ಫ್ಲೈಟ್ ಇತ್ತು ಲಂಕಾವಿ ಸುತ್ತದೆ. ಲಂಕಾವಿ ನೋಡಬೇಕಾದ್ರೆ ಅಲ್ಲಿ ನಾನು ಕ್ಯಾಬ್ ಮಾಡ್ಕೊಳೋಣ ಅಂತ ಪ್ಲ್ಯಾನಿಂಗ್ ಇತ್ತು, ನಾನು ಹೋಗೋಕ್ಕಿಂತ ಮುಂಚೆ ಕ್ಯಾಬ್ ಮಾಡಲಿಲ್ಲ ನಾನು. ಅಲ್ಲೇ ಕಾರ್ನ ರೆಂಟಿಗೆ ಬೈ ಮಾಡಿದ್ರಿ, ನಿಯರ್ಲಿ 70 ರಿಂಗಿಟ್ಸಲ್ಲಿ ಸಿಕ್ಬೋದು ಟೋಟಲ್ಲು. ನಾವೊಂದು 20 ರಿಂಗಿಟ್ಸು ಪೆಟ್ರೋಲ್ ಹಾಕ್ಕೊಂಡ್ರಿ. 20 ರಿಂಗಿಟ್ಸ್ ಹಾಕಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಏನು ಹೇಳ್ತಾರೆ, ಜಾಸ್ತಿನೇ ಹಾಕ್ಸಿದ್ದೀವಿ ಪೆಟ್ರೋಲು. ಆ್ಯಂಡ್ 10 ರಿಂಗಿಟ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಫುಲ್ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಸುತ್ತಿದ್ದೀವಿ, 24 ಅವರ್ಸ್ ಲೆಕ್ಕಕ್ಕೆ ನಿಮಗೆ ಕಾರ್ ರೆಂಟ್ ಕೊಡ್ತಾರೆ. ಅಲ್ಲಿ ಇದು ಮಾಡಿಕೊಂಡು ಸ್ಕೈ ಕೇಬಲ್ಲು, ಆಮೇಲೆ ಸ್ಕೈ ಬ್ರಿಡ್ಜು ಎಲ್ಲ ನೋಡಿಕೊಂಡು ರಿಟರ್ನು ಈಗಲ್ ಸ್ಕ್ವೇರ್ ನೋಡಿಕೊಂಡು ಹೋಟೆಲ್ಗೆ ಬಂದು ಇದು ಏರ್ಪೋರ್ಟಿಗೆ ಬಂದ್ರಿ. ಏರ್ಪೋರ್ಟಿಂದ ರೂಮ್ಗೆ ಹೋದ್ರಿ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನೆಕ್ಸ್ಟು ದಿನ ಏನು ಮಾಡಿದ್ರೆ ಬಟರ್ ಕೇವ್ ಹೋದ್ರಿ, ಬಟರ್ ಕೇವ್ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಏನು ಬರ್ತಾ ಅಲ್ಲೇ ಒಂದು ಸ್ವಲ್ಪ ಮಾರ್ಕೆಟು, ಚೈನೀಸ್ ಮಾರ್ಕೆಟು ಅದೆಲ್ಲ ನೋಡಿಕೊಂಡು ಇದು ಮಾಡಿದ್ರಿ. ಇವತ್ತು ಬೆಳಿಗ್ಗೆ
ಚೆಕ್ಔಟ್ ಮಾಡಿಕೊಂಡು ಎಲ್ಲ ಹೋಟೆಲ್ದು ವಾಪಸ್ಸು ಇವಾಗ ಏರ್ಪೋರ್ಟಿಗೆ ಬಂದಿದ್ದೀವಿ. ಇವಾಗ ಇಂಡೋನೇಷ್ಯಾ ಹೋಗಬೇಕು. ಇಷ್ಟು ಇವಾಗ ಮಲೇಷ್ಯಾದಲ್ಲಿ ನಡೆದಿರುವಂಥದ್ದು. ನೆಕ್ಸ್ಟು ಇಂಡೋನೇಷ್ಯಾದಲ್ಲಿ ಸಿಗೋಣ.